ಇನ್ನು ಫೆಬ್ರವರಿ 28ರ ಏರ್ ಸ್ಟ್ರೈಕ್ನಲ್ಲಿ ಮದ್ರಾಸಾ ಹೆಸರಿನಲ್ಲಿದ್ದ ಉಗ್ರರ ಕ್ಯಾಂಪ್ ಮೇಲೆ ದಾಳಿ. ಜೈಷ್ ಉಗ್ರ ಸಂಘಟನೆಗೆ ಸೇರಿದ್ದ ಒಟ್ಟು 4 ಮದ್ರಸಾಗಳು ಧ್ವಂಸವಾಗಿದೆ. ಭಾರತೀಯ ವಾಯುಸೇನೆ ಧ್ವಂಸಗೊಳಿಸಿದ ಜೈಷ್ ಮದ್ರಸಾಗಳು. ಫೆಬ್ರವರಿ 26ರಂದು ಭಾರತೀಯ ವಾಯುಸೇನೆಯಿಂದ ದಾಳಿ ಮಾಡಲಾಗಿತ್ತು. ಮಸೂದ್ ಅಜರ್, ಯೂಸುಫ್ ಅಜರ್ ಹೆಸರಿನಲ್ಲಿದ್ದ ಮದ್ರಸಾ 4 ಮದ್ರಸಾ ಧ್ವಂಸ. ಬಾಲಾಕೋಟ್ನಲ್ಲಿದ್ದ ಜೈಷ್ ಉಗ್ರರ ಅಡಗು ತಾಣಗಳಾಗಿದ್ದ ಮದ್ರಸಾಗಳು. ಯಾಕೆಂತಂದರೆ ಸಾಕಷ್ಟು ಭಯೋತ್ಪಾದಕರು ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಅವತ್ತು ಬರ್ತಾ ಇತ್ತು. ಏರ್ ಸ್ಟ್ರೈಕ್ನಲ್ಲಿ ಜೈಷ್ ಉಗ್ರ ಸಂಘಟನೆಗೆ ಸೇರಿದ ಒಟ್ಟು 4 ಮದ್ರಸಾಗಳು ಧ್ವಂಸವಾಗಿದೆ. ಅಜರ್, ಮಸೂದ್ ಹಾಗೂ ಆತನ ಮತ್ತೋರ್ವನ ಹೆಸರಿನಲ್ಲಿದ್ದಂತಹ ಮದ್ರಸಾಗಳು ಫೆಬ್ರವರಿ 26ರಂದು ಭಾರತೀಯ ವಾಯುಸೇನೆಯಿಂದ ದಾಳಿ ಮಾಡಲಾಗಿತ್ತು. ಮಸೂದ್ ಅಜರ್, ಯೂಸುಫ್ ಅಜರ್ಗೆ ಅಜರ್ ಹೆಸರಿನಲ್ಲಿದ್ದ ಮದ್ರಸಾ ಧ್ವಂಸವಾಗಿದೆ ಅನ್ನುವಂಥ ಮಾಹಿತಿ. ಇನ್ನು ಬಾಲಾಕೋಟ್ನಲ್ಲಿದ್ದ ಜೈಷ್ ಉಗ್ರರ ಅಡಗು ತಾಣಗಳಾಗಿದ್ದವು ಈ ಮದ್ರಸಾಗಳು. ಈ ಮದ್ರಸಾಗಳಲ್ಲಿ ಈ ಜೈಷ್ ಉಗ್ರರು ಅದನ್ನು ಅಡಗು ತಾಣಗಳಾಗಿ ಉಪಯೋಗಿಸ್ತಾ ಇದ್ರು. ಫೆಬ್ರವರಿ 26ರಂದು ಈ ಅಟ್ಯಾಕ್ ನಡೆಯುತ್ತೆ. ಯಾಕಂತಂದರೆ ಫೆಬ್ರವರಿ 14ರಂದು ಪುಲ್ವಾಮಾದಲ್ಲಿ ದಾಳಿ ನಡೆಯುತ್ತೆ, ಅದಾಗಿ 12 ದಿನಗಳ ನಂತರ ಬಾಲಾಕೋಟ್ನಲ್ಲಿ ಏರ್ ಸ್ಟ್ರೈಕ್ ಆಗುತ್ತೆ. 10 ವಿಮಾನಗಳು, ಮಿರಾಜ್ 2000 ವಿಮಾನಗಳು, 10 ವಿಮಾನಗಳು ಹೋಗಿ ಸಾವಿರ ಕೆ ಜಿಯ ಬಾಂಬ್ಗಳನ್ನಲ್ಲಿ ಹಾಕಿ ಬಂದಿತ್ತು ಅನ್ನುವಂಥ ಮಾಹಿತಿ ಅವತ್ತು ಬಂದಿತ್ತು. ಎಸ್, ಆದರೆ ಧ್ವಂಸದ ಬಗ್ಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಬಹುಶಃ ದಾಖಲೆ ಕೂಡ ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ. ಅದನ್ನು ಈಗಷ್ಟೇ ನಾವು ನೋಡಿದ್ವಿ.